ಆಕಾಶವಾಣಿ ಕಲಬುರಗಿ. ಕಲಬುರಗಿಯ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ರೆವರೆಂಡ್ ಬಿಷಪ್ ರಾಬರ್ಟ್ ಮಿರಾಂಡಾ ಅವರಿಂದ ಕ್ರಿಸ್ಮಸ್ ಸಂದೇಶ. ಆತ್ಮೀಯ ಬಂಧುಗಳೇ, ಇಂದು ಜಗತ್ತಿನಾದ್ಯಂತ ಕ್ರಿಸ್ಮಸ್ ಅಂದರೆ ಕ್ರಿಸ್ತ ಜಯಂತಿ ಹಬ್ಬವನ್ನು ಎಲ್ಲರೂ ಆಚರಿಸುತ್ತಾರೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ಹಬ್ಬದ ಹಿನ್ನೆಲೆ, ಕ್ರಿಸ್ತರ ಜನನ, ಜೀವನ, ಮರಣ ಇದರ ಬಗ್ಗೆ ತಿಳಿಸಲು ಹಾಗೂ ಈ ಲೋಕಕ್ಕೆ ಅವರ ಸಂದೇಶವೇನೆಂದು ತಿಳಿಸಲು ನಾನು ಸಂತೋಷ ಪಡುತ್ತೇನೆ. ಮೊದಲಾಗಿ ಹಿನ್ನೆಲೆ. ಜಗತ್ತಿನ ಎಲ್ಲ ದೇಶಗಳಲ್ಲಿ ಯಹೂದಿ ಜನರ ಅಥವಾ ಇಸ್ರಾಯೇಲ್ ನಾಡಿನ ಚರಿತ್ರೆ ವಿಶಿಷ್ಟವಾದುದು, ವಿಭಿನ್ನವಾದುದು. ಸುಮಾರು ಕ್ರಿಸ್ತಪೂರ್ವ 3,000 ವರ್ಷಗಳಿಂದ ಅಬ್ರಹಾಮನೆಂಬ ಮೂಲ ಪಿತೃಪ್ರಧಾನನಿಂದ ಆರಂಭವಾಗಿ ಯೇಸುಕ್ರಿಸ್ತರ ಜನನದವರೆಗೆ ಮತ್ತು ಇಂದಿನವರೆಗೂ ಕೂಡ ಇದು ದೇವರ ಮತ್ತು ಅವರೇ ಆರಿಸಿಕೊಂಡ ಯಹೂದಿ ಜನರ ನಡುವೆ ಇರುವ ಒಪ್ಪಂದ ಅಥವಾ ಒಡಂಬಡಿಕೆ ಆಧಾರಿತವಾಗಿದೆ. ಈ ಒಪ್ಪಂದದ ಮೇರೆಗೆ ಜನರೆಲ್ಲರೂ ಯಹೋವನನ್ನು ತಮ್ಮ ಏಕೈಕ ದೇವರು ಎಂದು ಸ್ವೀಕರಿಸುತ್ತಾರೆ. ಅವರು ಕೊಟ್ಟ 10 ಆಜ್ಞೆಗಳನ್ನು ಪಾಲಿಸಿ ಒಂದು ಪರಿಶುದ್ಧ ಜನಾಂಗ ನಾವು ಆಗುವೆವು ಎಂದು ವಾಗ್ದಾನಿಸುತ್ತಾರೆ. ಆದರೆ ಜನರು ತಾವು ಕೊಟ್ಟ ಭಾಷೆಯನ್ನು ಮರೆತು ಬಿಡುತ್ತಾರೆ, ಅನ್ಯ ದೇವರುಗಳನ್ನು ಪೂಜಿಸುತ್ತಾರೆ. ಇದಕ್ಕಾಗಿ ದೇವರು ಅವರನ್ನು ಶಿಕ್ಷಿಸುತ್ತಾರೆ. ಅನ್ಯ ದೇಶಗಳ ರಾಜರುಗಳು ಇಸ್ರಾಯೇಲ್ ನಾಡಿನ ಮೇಲೆ ದಾಳಿ ನಡೆಸುತ್ತಾರೆ, ಇಸ್ರಾಯೇಲ್ ಜನರನ್ನು ಗುಲಾಮರನ್ನಾಗಿಸುತ್ತಾರೆ. ಇದು ದೇವರು ಅವಿಧೇಯತೆಗಾಗಿ ಕೊಟ್ಟ ಶಿಕ್ಷೆ ಎಂದು ಜನರು ಪುನಃ ದೇವರೆಡೆಗೆ ತಿರುಗುತ್ತಾರೆ. ಆಗ ದೇವರು ಅವರ ಮೇಲೆ ಕರುಣೆ ತೋರಿ ಪ್ರವಾದಿಗಳ ಮೂಲಕ ಸಂತೈಸಿ ಅದ್ಭುತವಾದ ರೀತಿಯಲ್ಲಿ ಯಹೂದಿಯರು ತಮ್ಮ ಸ್ವಂತ ನಾಡಿಗೆ ಬರುವಂತೆ ಮಾಡುತ್ತಾರೆ. ಇದು ಯಹೂದಿ ಜನಾಂಗದ ಕತೆ. ದೇವರು ಮನಮರುಗಿ ತನ್ನ ಜನರಿಗೆ ನೀಡಿದ ವಾಗ್ದಾನಗಳಲ್ಲಿ ಇಸ್ರಾಯೇಲ್ ನಾಡಿನ ಬಿಡುಗಡೆಗೆ ನ್ಯಾಯ, ಶಾಂತಿ, ಸಮಾಧಾನವನ್ನು ಚಿರಕಾಲ ಸ್ಥಾಪಿಸಲು ಬರಲಿರುವ ಮೆಸ್ಸಿಯನ ಬಗ್ಗೆ ನೀಡಿದ ಪ್ರವಾದನೆ ಅತ್ಯಂತ ಪ್ರಮುಖವಾದುದು. ದೇವರು ವಾಗ್ದಾನಿಸಿದ ಈ ಮೆಸ್ಸಿಯನಿಗಾಗಿ ಯಹೂದಿ ಜನರು ಸದಾ ಕಾಯ್ದುಕೊಂಡಿದ್ದರು. ಇಂದಿಗೆ ಸುಮಾರು 2,000 ವರ್ಷಗಳ ಹಿಂದೆ ರೋಮಿನ ಚಕ್ರವರ್ತಿ ಔಗುಸ್ತನ ಕಾಲದಲ್ಲಿ ಇಸ್ರಾಯೇಲ್ ನಾಡು ರೋಮಿನ ಅಧಿಕಾರಕ್ಕೆ ಒಳಪಟ್ಟಿತ್ತು. ಇಸ್ರಾಯೇಲ್ ನಾಡಿನಲ್ಲಿ ಹೆರೋದ ಎಂಬ ಅರಸನು ಯಾವುದೇ ಅಧಿಕಾರವಿಲ್ಲದೆ ಔಗುಸ್ತನಿಗೆ ಕಪ್ಪ ಕಾಣಿಕೆ ಕೊಟ್ಟು ಕಾಲ ಕಳೆಯುತ್ತಿದ್ದನು. ಜನರು ಈ ವೇಳೆ ದೇವರಿಗೆ ಮೊರೆಯಿಟ್ಟು ಮೆಸ್ಸಿಯನಿಗಾಗಿ ಹಾಗೂ ತಮ್ಮ ಬಿಡುಗಡೆಗಾಗಿ ಬೇಡಿಕೊಳ್ಳುತ್ತಿದ್ದರು. ಮೆಸ್ಸಿಯನನ್ನು ಕಳುಹಿಸು ಎಂದು ಬೇಡಿಕೊಳ್ಳುತ್ತಿದ್ದರು. ಆ ಸಮಯದಲ್ಲಿ ಜುದಾಯ ನಾಡಿನಲ್ಲಿ ಮೇರಿ ಎಂಬ ಕನ್ಯೆ ಇದ್ದಳು. ಅವಳಿಗೆ ಜೋಸೆಫ್ ಎಂಬ ಯುವಕನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆ ಸಮಯದಲ್ಲಿ ದೇವರು ತನ್ನ ದೂತನನ್ನು ಅವಳ ಬಳಿಗೆ ಕಳುಹಿಸಿ, ಮರಿಯಳೆ, ದೈವಾನುಗ್ರಹ ಪೂರ್ಣೆ, ನೀನು ದೇವರಿಗೆ ಮೆಚ್ಚುಗೆ ಆಗಿರುವೆ. ನೀನು ದೇವರಾತ್ಮನ ಮೂಲಕ ಗರ್ಭಧರಿಸುವೆ. ಹುಟ್ಟಿದ ಮಗುವಿಗೆ ನೀನು ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ಆತನ ರಾಜ್ಯಕ್ಕೆ ಅಂತ್ಯವೇ ಇರದು ಎಂದು ಹೇಳಿದನು. ಮರಿಯಳಿಗೆ ಇದಾವುದೂ ಅರ್ಥವಾಗದಿದ್ದರೂ ದೇವರ ಇಚ್ಛೆಗೆ ತಲೆಬಾಗಿ, ಇಗೋ ನಾನಿನ್ನ ಚರಣದಾಸಿ, ನಿನ್ನ ಇಚ್ಛೆಯಂತೆ ನನಗಾಗಲಿ ಎಂದು ಸಮ್ಮತಿಸ್ತಾಳೆ. ಇತ್ತ ಜೋಸೆಫನು ಮರಿಯಳಲ್ಲಿ ಆಗಿರುವ ಬದಲಾವಣೆಯನ್ನು ನೋಡಿ ಕಂಗಾಲಾಗ್ತಾನೆ. ಆತನಿಗೂ ದೇವರು ಕನಸಿನಲ್ಲಿ ದೂತನೊಂದಿಗೆ ಕಾಣಿಸಿ ಸಂದೇಶ ನೀಡಿ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅನುಮಾನಿಸಬೇಡ. ಅವಳು ಗರ್ಭಧರಿಸಿರುವುದು ಪವಿತ್ರಾತ್ಮರಿಂದ, ಆದುದರಿಂದ ಅವಳಿಗೆ ಹುಟ್ಟುವ ಮಗು ದೇವಪುತ್ರ ಎನಿಸಿಕೊಳ್ಳುವನು, ಅವನು ಲೋಕದ ಜನರನ್ನು ಪಾಪದಿಂದ ಬಿಡುಗಡೆಗೊಳಿಸುವನು ಎಂದನು. ಅದೇ ಪ್ರಕಾರ ಜೋಸೆಫನು ಮರಿಯಳನ್ನು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದನು. ಚಕ್ರವರ್ತಿ ಔಗಸ್ಟ್ ಆವಾಗ ಒಂದು ರಾಜಾಜ್ಞೆ ಹೊರಡಿಸ್ತಾನೆ, ತನ್ನ ರಾಜ್ಯದಲ್ಲೆಲ್ಲ ಜನಗಣತಿ ಆಗಬೇಕು ಎಂಬುದಾಗಿ. ಆ ಆಜ್ಞೆಯನ್ನು ಪಾಲಿಸಿಕೊಂಡು ಯೋಸೆಫ್ ಮತ್ತು ಮರಿಯಳು ದೂರದಲ್ಲಿ ಇರುವ, ಅಂದರೆ ಬೆತ್ಲೇಮ್ನಲ್ಲಿರುವ ತಮ್ಮ ಸ್ವಂತ ನಾಡಿಗೆ ಹೊರಟರು. ಮರಿಯಳು ಆವಾಗ ತುಂಬ ಗರ್ಭಿಣಿ, ಅವರಿಗೆ ಎಲ್ಲೂ ಸ್ಥಳ ಸಿಗಲಿಲ್ಲ. ಕೊನೆಗೆ ಯಾರೊಬ್ಬರು ಪುಣ್ಯಾತ್ಮ ಹೋಗಿ ಬೆಟ್ಟದ ತಪ್ಪಲಲ್ಲಿ ಕುರಿಗಾಯಿಗಳು ತಂಗುವ ಸ್ಥಳ ಇದೆ, ಕುರಿಗಳನ್ನು ಕಟ್ಟಿಹಾಕುವ ಸ್ಥಳ ಇದೆ ಅಂತ ಹೇಳಿಕೊಂಡು ತೋರಿಸುವಾಗ ಯೋಸೆಫ್ ಮರಿಯಳು ಬೇರೆ ದಾರಿ ಕಾಣದೆ ಬೆಟ್ಟದ ತಪ್ಪಲಲ್ಲಿ ಇರುವ ಒಂದು ಕುಟ್ಟಿಗೆಯಲ್ಲಿ ಯೇಸು ಜನಿಸಿದರು. ಇದು ಯೇಸುವಿನ ಜನನ. ಹೀಗೆ ಹುಟ್ಟಿದ ಯೇಸು 30 ವರ್ಷಗಳ ಕಾಲ ತನ್ನ ಸಾಕು ತಂದೆ ಜೋಸೆಫ್
ಮತ್ತು ಮರಿಯೊಳೊಂದಿಗೆ ಜೀವಿಸಿದರು. ಉಳಿದ 3 ವರ್ಷಗಳಲ್ಲಿ ಸ್ವರ್ಗ ಸಾಮ್ರಾಜ್ಯವನ್ನು ಜನರಿಗೆ ಸಾರುತ್ತಾ ಊರಿಂದ ಊರು ನಡೆದರು, ಮನೆಯಿಂದ ಮನೆಗೆ. ಅವರ ಬೋಧನೆಯ ಸಾರಾಂಶ ಇಷ್ಟೇ: ಪಶ್ಚಾತ್ತಾಪ ಪಡಿರಿ, ಕಾಲವು ಪರಿಪಕ್ವವಾಗಿದೆ, ದೇವರ ರಾಜ್ಯ ಸಮೀಪಿಸಿದೆ, ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ. ಈ ಬೋಧನೆಯನ್ನು ಕೇಳಲು ಸಹಸ್ರಾರು ಮಂದಿ ಅವರನ್ನು ಹಿಂಬಾಲಿಸಿ ಬರುತ್ತಿದ್ದರು. ದೇವರ ಸಾಮ್ರಾಜ್ಯ ಈಗಾಗಲೇ ನಿಮ್ಮಲ್ಲಿ ಸ್ಥಾಪನೆಯಾಗಿದೆ ಎಂಬುದರ ಸಂಕೇತವಾಗಿ ಅವರು ಜನರ ಮಧ್ಯೆ ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿದರು. ಕುಂಟರು ನಡೆಯುವಂತೆಯೂ, ಕಿವುಡರು ಕೇಳುವಂತೆಯೂ, ಮೂಗರು ಮಾತಾಡುವಂತೆ ಮಾಡಿದರು. ಪಾರ್ಶ್ವವಾಯು ರೋಗದಿಂದ ಬಳಲುವವರನ್ನು ಗುಣಪಡಿಸಿದರು, ಸತ್ತವರನ್ನು ಕೂಡ ಎಬ್ಬಿಸಿದರು. ಆದರೆ ಯೇಸುವಿನ ಈ ಬೋಧನೆ ಅಂದಿನ ಕಾಲದ ಸಂಪ್ರದಾಯವಾದಿಗಳಿಗೆ ಹಿಡಿಸಲಿಲ್ಲ. ಯಾಜಕರು, ಶಾಸ್ತ್ರಿಗಳು, ಫರಿಸಾಯರು ಯೇಸುವಿಗೆ ವಿರುದ್ಧವಾಗಿ ನಿಂತರು. ಮಾತ್ರವಲ್ಲ, ಯೇಸು ಅವರ ಪೊಳ್ಳುತನವನ್ನು ತೆರೆದಿಡುವಾಗ ಯೇಸುವನ್ನು ಸಾಯಿಸಲೇಬೇಕು, ಕೊಲ್ಲಬೇಕು ಅಂತ ನಿರ್ಧರಿಸಿದರು. ಬಂಧಿಸಿದರು, ಹಿಂಸೆಗೊಳಪಡಿಸಿದರು, ವಿಚಾರಣೆಗೊಳಪಡಿಸಿದರು. ಕೊನೆಗೆ ಯಾವುದೇ ತಪ್ಪು ಅವರಲ್ಲಿ ಕಾಣದೇ ಇದ್ದರೂ ಕೂಡ ಶಿಲುಬೆಗೆ ಜಡಿದರು. ಆದರೆ ಯೇಸು, ಕ್ರೈಸ್ತರು ನಾವು ನಂಬಿಕೊಳ್ಳುವಂತೆ, 3ನೇ ದಿವಸ ಮರಣವನ್ನು ಜಯಿಸಿ ಪುನರುತ್ಥಾನರಾದರು. ಇದು ಯೇಸುವಿನ ಜನನ ಜೀವನವಾದರೆ ಸಂದೇಶವೇನು? ಇಂದಿನ ಸಮಾಜದಲ್ಲಿ ನ್ಯಾಯ, ನೀತಿ, ಒಗ್ಗಟ್ಟು, ಪ್ರೀತಿ, ಸಹಬಾಳ್ವೆ ಇವೆಲ್ಲವೂ ನಶಿಸಿ ಹೋಗಿವೆ. ಬದಲಾಗಿ ಸಮಾಜದಲ್ಲಿ ಮೋಸ, ಅಸೂಯೆ, ದ್ವೇಷ, ಸ್ವಾರ್ಥ, ಕಾಮುಕತನ, ಹಿಂಸೆ, ಇನ್ನಿತರ ಕೇಡುಗಳು ತುಂಬಿ ಹೋಗಿವೆ. ಇದ್ದವರು ಕೆಲವರೇ ಕೆಲವರಾದರೆ ಏನೇನೂ ಇಲ್ಲದವರು ಹಲವಾರು. ಬಡವರು ಇನ್ನೂ ಬಡವರಾಗ್ತಾರೆ, ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾರೆ. ಹಂಚಿಕೊಳ್ಳುವ, ಪ್ರೀತಿಸುವ ಸ್ವಭಾವವನ್ನು ನಾವು ಎಲ್ಲಿಯೂ ಇವತ್ತು ಕಾಣುವಂತಿಲ್ಲ. ಅಷ್ಟೇ ಅಲ್ಲ, ಭ್ರಷ್ಟಾಚಾರ, ಹೊಲಸು ರಾಜಕೀಯ, ಕೋಮುವಾದ ಇವುಗಳೆಲ್ಲವೂ ಜನರೊಳಗೆ ಇದ್ದ ಆ ಸೌಹಾರ್ದತೆ, ಸದ್ಭಾವನೆಗಳನ್ನು ನಾಶಪಡಿಸಿವೆ. ಮಾತ್ರವಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಜನರು ಮಾತ್ರವಲ್ಲ, ಧರ್ಮಗಳ ಜನರೊಳಗೆ ಸಂಶಯ, ಅನುಮಾನ, ಭೀತಿ ಉಂಟಾಗಿದೆ. ಅವರನ್ನು ಬೆಸೆಯಲಾಗದಷ್ಟು ದೊಡ್ಡ ಬಿರುಕು ಉಂಟಾಗಿದೆ. ಹೀಗಿರುವಾಗ ನಾವು ಯೇಸುವಿನ ಬೋಧನೆಯನ್ನು ಸ್ಮರಿಸುವುದು ಅತಿ ಅವಶ್ಯಕ. ಯೇಸು ತನ್ನ ಜನರಿಗೆ ಹೀಗೆಂದು ಬೋಧಿಸಿದರು: ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಿಮ್ಮನ್ನು ಪ್ರೀತಿಸುವವರನ್ನು ಮಾತ್ರವಲ್ಲ, ನಿಮ್ಮನ್ನು ಪ್ರೀತಿಸುವವರನ್ನೇ ನೀವು ಪ್ರೀತಿಸುವುದಾದರೆ ಅದರಿಂದೇನು ಲಾಭ? ದುಷ್ಟರು ಹಾಗೆ ಮಾಡುತ್ತಾರಲ್ಲವೇ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮಗೆ ಕೇಡು ಬಗೆಯುವರಿಗಾಗಿ ಪ್ರಾರ್ಥಿಸಿರಿ ಅಂದರು. ಮಾತ್ರವಲ್ಲ, ಯೇಸು, ದೇವಪುತ್ರರೆನಿಸಿಕೊಂಡ ಈ ಯೇಸು ಸಮಾಜದಲ್ಲಿ ನ್ಯಾಯ, ನೀತಿ, ಸಮಾನತೆಗೋಸ್ಕರ ಅವಿರತ ಹೋರಾಟ ಮಾಡಿದರು. ಪಾಪಿ ಜನರ ಉದ್ಧಾರಕ್ಕಾಗಿ ಶಿಲುಬೆಯನ್ನೇರಿದರು. ಶಿಲುಬೆ ಮರಣ, ಅದರ ಘೋರ ಕಷ್ಟಗಳ ಮಧ್ಯೆಯೂ ತನ್ನನ್ನು ಶಿಲುಬೆಗೇರಿಸಿದ ಪಾಪಿ ಜನರಿಗೋಸ್ಕರ ದೇವರೇ ಅವರನ್ನು ಕ್ಷಮಿಸಿರಿ, ಅವರೇನು ಮಾಡುತ್ತಿದ್ದಾರೆ ಎಂಬುದನ್ನೇ ಅವರು ಅರಿಯರು ಎಂದು ಬೇಡಿ ಪ್ರಾಣ ನೀಡುತ್ತಾರೆ. ಸಹೋದರ ಸಹೋದರಿಯರೇ, ಯಾವುದೇ ದೇಶದ ಪ್ರಗತಿ ಆ ದೇಶದಲ್ಲಿರುವ ನ್ಯಾಯ, ಸತ್ಯ, ಸಹೋದರತೆ, ಭ್ರಾತೃತ್ವ ಭಾವನೆ ಇದರ ಮೇಲೆ ಹೊಂದಿಕೊಂಡಿದೆ ಎಂಬುದು ಸತ್ಯವಾದರೆ ನಾವೆಲ್ಲರೂ ಸತ್ಯ ಸನ್ನದ್ಧರಾಗೋಣ. ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಪ್ರೀತಿಸೋಣ. ಸಾಮಾಜಿಕ ನ್ಯಾಯ ನೀತಿಗಳನ್ನು ಎತ್ತಿ ಹಿಡಿಯೋಣ. ಸಮಾನತೆಯನ್ನು ಕಾಪಾಡೋಣ. ಧರ್ಮಾಚರಣೆಗಿಂತಲೂ ಮಾನವೀಯತೆ ಮೇಲು ಎಂಬುದನ್ನು ಜನರಿಗೆ ಸಾಧಿಸಿ ತೋರಿಸೋಣ. ಇದುವೇ ನಿಜವಾದ ಕ್ರಿಸ್ಮಸ್. ಎಲ್ಲಿ ಮಾನವೀಯತೆ ಇದೆ, ಪ್ರೀತಿ ಇದೆ, ಅಲ್ಲಿ ದೇವರಿದ್ದಾರೆ. ಯಾಕೆಂದರೆ ದೇವರು ಪ್ರೀತಿಯೇ ಆಗಿದ್ದಾರೆ. ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಪ್ರಭು ಕ್ರಿಸ್ತರು ನಿಮ್ಮೆಲ್ಲರ ಮನೆ ಮನಗಳಲ್ಲಿ ಶಾಂತಿಯನ್ನು ಹರಿಸಲಿ, ಆಶೀರ್ವದಿಸಲಿ. ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಹೊಸ ವರ್ಷದ ಶುಭಾಶಯಗಳು. ಇದುವರೆಗೆ ಕಲ್ಬುರ್ಗಿಯ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ರೆವರೆಂಡ್ ಬಿಷಪ್ ರಾಬರ್ಟ್ ಮಿರಾಂಡಾ ಅವರಿಂದ ಕ್ರಿಸ್ಮಸ್ ಸಂದೇಶ ಕೇಳಿದಿರಿ.
ಬೆಳಕೆ ನಿಜ ಮಾರ್ಗಕ್ಕೆ ನೀ ಕರವೆ ಪುರುಷನು ನೀನಾದೆ ಮನವೀಯ